ಹಣಕಾಸಿನ ವಿಚಾರವಾಗಿ ಬಡಿದಾಡ್ಕೊಂಡ ಎರಡು ಗುಂಪು ಇನ್ನು 11 ಮಂದಿಗೆ ಗಾಯವಾಗಿದೆ ಅದರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾದ ಚಿಕನ್ ಗುನ್ಯಾ ಹಾಗೂ ಡೆಂಗ್ಯೂ ಕೇಸ್ಗಳು ಜನತೆಯಲ್ಲಿ ಹೆಚ್ಚಾದ ಆತಂಕ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20 ಜೈಲಿನಿಂದ ರಿಲೀಸ್ ಆಗಿ ಹೊರಬಂದ ರೌಡಿ ಶೀಟರ್ ರಸ್ತೆಯಲ್ಲೇ ಹೆಣವಾಗಿರುವ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ ಮಹೇಶ್ ಅಲಿಯಾ ಸಿದ್ದಾಪುರ ಮಹೇಶ ಕೊಲೆಯಾಗಿರುವ ರೌಡಿ ಶೀಟರ್ ಪರಪ್ಪನ ಅಗ್ರಹಾರದಿಂದ ಮಹೇಶ ರಿಲೀಸ್ ಆಗ್ತಿರೋ ವಿಷಯ ತಿಳಿದು ಜೈಲಿನಿಂದ ಸಿದ್ದಾಪುರದವರೆಗೆ ಪ್ರತಿ ಕಿಲೋಮೀಟರ್ಗೆ ಒಂದು ಟೀಮ್ ಹೊಂಚು ಹಾಕಿ ಕಾತಿತ್ತು ಜೈಲ್ ಆವರಣದಿಂದ ಹೊರಬರ್ತಿದ್ದಂತೆ 20 ಮಂದಿ ಏಕಾಏಕಿ ರೌಡಿ ಮಹೇಶ್ ಇದ್ದ ಕಾರಿನ ಮೇಲೆ ಲಾಂಗ್ ಮಚ್ಚುಗಳಿಂದ ದಾಳಿ ಮಾಡಿದ್ದಾರೆ ಡ್ರೈವರ್ ಪಕ್ಕ ಕುಳಿತಿದ್ದ ರೌಡಿ ಮಹೇಶ್ನನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿ ಹಂತಕರು ಪರಾರಿಯಾಗಿದ್ದಾರೆ ಕೊಲೆಯಾದ ರೌಡಿ ಮಹೇಶ್ ಪತ್ನಿ ವಿಲ್ಸನ್ ಗಾರ್ಡನ್ ನಾಗಾನ ಕೈವಾಡದ ಬಗ್ಗೆ ಶಂಕಿಸಿ ದೂರು ದಾಖಲು ಮಾಡಿದ್ದಾರೆ ಇನ್ನು ಘಟನೆ ನಡೆದ ಸ್ಥಳಕ್ಕೆ ಸಿಸಿಬಿ ಮುಖ್ಯಸ್ಥ ಶರಣಪ್ಪ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕೊಲೆ ಮಾಡಲು ಕಾರಣವೇನು ಅನ್ನೋ ಬಗ್ಗೆ ಸಿಸಿಬಿ ಮುಖ್ಯಸ್ಥ ಶರಣಪ್ಪ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದ್ದು ಚಿಕನ್ ಗುನ್ಯಾ ಮತ್ತು ಡೆಂಗಿ ಪ್ರಕರಣಗಳು ಉಲ್ಬಣಿಸಿದೆ ಹಾಸನ ಜಿಲ್ಲೆಯಲ್ಲಿ ಈತನಕ 85 ಡೆಂಗಿ 35 ಚಿಕನ್ ಗುನ್ಯಾ ಪ್ರಕರಣಗಳು ಪತ್ತೆಯಾಗಿದೆ ಹಾಸನ ಮತ್ತು ಅರಸೀಕೆರೆ ಭಾಗದಲ್ಲಿ ಹೆಚ್ಚಾಗಿ ಪ್ರಕರಣಗಳು ದಾಖಲಾಗ್ತಾ ಇದೆ ಈವರೆಗೆ 1069 ಶಂಕಿತರ ತಪಾಸಣೆ ಮಾಡಲಾಗಿದ್ದು ಅವರಲ್ಲಿ 778 ಜನರ ರಕ್ತದ ಮಾದರಿ ಪರೀಕ್ಷೆ ಮಾಡಿದ್ದಾರೆ ಒಟ್ಟು 85 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ ಅರಕಲಗೂಡು 13 ಚಂದ್ರಾಯಪಟ್ನ 13 ಬೇಲೂರು 6 ಹೊಳೆನರಸೀಪುರ ಸಕಲೇಶ್ಪುರ ತಾಲೂಕಿನಲ್ಲಿ 3 ಆಲೂರಿನಲ್ಲಿ 2 ಪ್ರಕರಣ ಪತ್ತೆಯಾಗಿದೆ ಇನ್ನು 423 ಶಂಕಿತರ 320 ಜನರ ರಕ್ತದ ಮಾದರಿ ತಪಾಸಣೆಯಾಗಿದ್ದು 35 ಜನಕ್ಕೆ ಚಿಕನ್ ಗುನ್ಯಾ ದೃಢಪಟ್ಟಿದೆ ಅರಸೀಕೆರೆ 22 ಚಂದ್ರಾಯಪಟ್ನ 5 ಹಾಸನ 3 ಬೇಲೂರು 2 ಉಳಿದ ತಾಲೂಕಿನಲ್ಲಿ ಒಂದೊಂದು ಪ್ರಕರಣ ಪತ್ತೆಯಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ತಡೆ ವಿಚಾರದ ಬೆನ್ನಲ್ಲೇ ಐಪಿಎಸ್ ಮತ್ತು ನಾನ್ ಐಪಿಎಸ್ ಅಧಿಕಾರಿಗಳ ನಡುವೆ ಇಲಾಖೆಯಲ್ಲಿ ಮತ್ತೊಂದು ವಾರ್ ಶುರುವಾಗಿದೆ ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಇಲಾಖೆಯಲ್ಲಿ ಅನ್ಯಾಯವಾಗ್ತಿದೆ ಅಂತ ನಗರದ ಎಸ್ಪಿ ಪ್ರಮೋಷನ್ಗೆ ಕಾದಿರುವ ಎಸಿಪಿಯೊಬ್ಬರು ಒಳ ಆಡಳಿತ ಅಪರ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಸದ್ಯ ರಾಜ್ಯದಲ್ಲಿ 110 ಎಸ್ಪಿ ದರ್ಜೆಯ ನಾನ್ ಐಪಿಎಸ್ ಹುದ್ದೆಗಳಿವೆ ಆದರೆ ನಮಗೆ ಸಿಕ್ಕಿರೋದು ಕೇವಲ 55 ಹುದ್ದೆಗಳು ಮಾತ್ರ ಉಳಿದ ಎಲ್ಲವನ್ನ ಐಪಿಎಸ್ ಅಧಿಕಾರಿಗಳೇ ಹೊಂದಿದ್ದಾರೆ ಇದರಿಂದ ನಾನ್ ಐಪಿಎಸ್ ಆಗಿರುವ ನಮಗೆ ಡಿವೈಎಸ್ಪಿ ಹುದ್ದೆಯಲ್ಲೇ ನಿವೃತ್ತಿಯಾಗುವ ಪರಿಸ್ಥಿತಿ ಇದೆ ಈಗಾಗಲೇ ಎಸ್ಪಿ ದರ್ಜೆಗೆ ಅರ್ಹರಾಗಿದ್ದ 40 ಹೆಚ್ಚು ಜನ ಅಧಿಕಾರಿಗಳಿಗೆ ಸೂಕ್ತ ಹುದ್ದೆ ಸಿಗದೆ ನಿವೃತ್ತರಾಗಿದ್ದಾರೆ ಈ ತಾರತಮ್ಯವನ್ನ ಸರಿಪಡಿಸುವಂತೆ ಕೋರಿ ಎಸಿಪಿ ಪಾಂಡುರಂಗ ಅನ್ನುವರು ಒಳ ಆಡಳಿತ ಅಪರ ಕಾರ್ಯದರ್ಶಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ವರ್ಗಾವಣೆ ದಂಧೆ ಆರೋಪ ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ತಡೆ ವಿಚಾರದ ನಡುವೆ ಈಗ ಮತ್ತೊಂದು ವಿವಾದ ಹುಟ್ಟಿಕೊಂಡಿದೆ ಹಾವೇರಿ ಮೆಡಿಕಲ್ ಕಾಲೇಜು ಪ್ರಾರಂಭ ಆದರೆ ಜಿಲ್ಲೆಗೆ ಒಳ್ಳೆಯ ಹೆಸರು ಬರುತ್ತೆ ಹೆಚ್ಚಿನ ಹಣ ಖರ್ಚು ಮಾಡಿರೋದು ಸಿಎಂ ಗಮನಕ್ಕೆ ಬಂದಿದೆ 4 ಮೆಡಿಕಲ್ ಕಾಲೇಜುಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಅದರಲ್ಲಿ ಹಾವೇರಿ ಮೆಡಿಕಲ್ ಕಾಲೇಜ್ ಕೂಡ ಒಂದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ನಿರ್ಮಾಣ ಹಂತದ ಮೆಡಿಕಲ್ ಕಾಲೇಜು ವೀಕ್ಷಣೆ ಮಾಡಿದ ನಂತರ ಮಾತನಾಡಿದ ಅವರು ಫಸ್ಟ್ ಇಯರ್ ಮೆಡಿಕಲ್ ಬ್ಯಾಚ್ ಇಲ್ಲಿಂದ ಆಗಬೇಕು ಹೀಗಾಗಿ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು ಪ್ರಕರಣವನ್ನು ಎಸ್ಐಟಿ ತನಿಖೆ ಮಾಡೋದು ಬಿಡೋದು ಸಿಎಂ ಹಾಗೂ ಮಂತ್ರಿಯವರಿಗೆ ಬಿಟ್ಟ ವಿಚಾರ ತನಿಖೆ ಮಾಡಲಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ಕಟ್ಟಡದ ಕಾಮಗಾರಿ ಕೆಲಸಗಳು ನಿಲ್ಲಬಾರದು ಅಲ್ಲದೆ ಕಾಲೇಜ್ ಸಿಬ್ಬಂದಿಗೂ ಸಂಬಳ ಕೊಡಿಸೋ ಕೆಲಸ ಮಾಡ್ತೀವಿ ಕಟ್ಟಡ ಕಾಮಗಾರಿ ಕೆಲಸ ಕೂಡ ನಿಲ್ಲಲ್ಲ ಅದರ ಪಾಡಿಗೆ ಅದು ನಡೆಯುತ್ತೆ ಎಂದರು ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ನೀಡಿದ್ದು ಇಡೀ ದೇಶ ಇದನ್ನು ಸ್ವಾಗತ ಮಾಡಿದೆ ಪ್ರಜಾಪ್ರಭುತ್ವ ಉಳಿಬೇಕಾದರೆ ಸ್ವಾಗತ ಮಾಡಬೇಕು ಪಕ್ಷ ತಪ್ಪು ಮಾಡಬಹುದು ನ್ಯಾಯಾಲಯ ತಪ್ಪು ಮಾಡೋದಿಲ್ಲ ಎನ್ನುವುದು ಸಾಬೀತು ಮಾಡಿದೆ ಎಚ್ ಡಿ ಕುಮಾರಸ್ವಾಮಿ 250 ಕೋಟಿ ಆರೋಪವನ್ನು ಏರ್ಪೋರ್ಟ್ನಿಂದಲೇ ಕುಮಾರಸ್ವಾಮಿ ಶುರು ಮಾಡಿದರೆ ಕಷ್ಟ ಅಲ್ವಾ ಟೂರಿಂದ ಈಗ ಬಂದಿದ್ದಾರೆ ಮನೆ ಮುಟ್ಟಿ ಹೇಳಿದರೆ ಚೆನ್ನಾಗಿತ್ತು ಅಂತ ಸಚಿವ ಶಿವಾನಂದ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಎಸ್ಟಿಮೇಟ್ ಇಲ್ಲದೆ ಒಂದು 100-150 ಕೋಟಿ ರೂಪಾಯಿ ಎಕ್ಸಸ್ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದರಲ್ಲಿ ಹಾವೇರಿ ಕೂಡ ಒಂದಿದೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ದೋಣಿ ಪಲ್ಟಿಯಾಗಿದ್ದು ದೋಣಿಯಲ್ಲಿದ್ದ 9 ಮೀನುಗಾರರ ರಕ್ಷಣೆ ಮಾಡಲಾಗಿದೆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ದೋಣಿ ಪಲ್ಟಿಯಾಗಿದೆ ಅದೃಷ್ಟವಶಾತ್ ದೋಣಿಯಲ್ಲಿದ್ದ ಮೀನುಗಾರರು ಅಪಾಯದಿಂದ ಪಾರಾಗಿದ್ದಾರೆ ಉಪ್ಪುಂದ ತಾರಾಪತಿಯಿಂದ ಬೆಳಗ್ಗೆ ದೋಣಿ ಮೀನುಗಾರಿಕೆಗೆ ತೆರಳಿತ್ತು ಪುಂಡಲಿಕ ಅವರ ಒಡೆತನದ ಶ್ರೀ ದುರ್ಗಾಪರಮೇಶ್ವರ ಹೆಸರಿನ ದೋಣಿ ಇದಾಗಿದ್ದು 9 ಮಂದಿ ಮೀನುಗಾರರು ತೆರಳಿದರು 5 ನಾಟಿಕಲ್ ಮೈಲುಗಳ ದೂರದಲ್ಲಿ ದೋಣಿ ಪಲ್ಟಿಯಾಗಿದ್ದು ಸಮೀಪದ ದೋಣಿಗಳಿಗೆ ಮಾಹಿತಿ ರವಾನೆ ಹಿನ್ನೆಲೆಯಲ್ಲಿ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ ಅಪಘಾತಕ್ಕೀಡಾದ ದೋಣಿಯಲ್ಲಿದ್ದ ನೀರನ್ನು ಖಾಲಿ ಮಾಡಿ ಸದ್ಯ ದೋಣಿಯನ್ನು ಮರವಂತೆ ಬಂದರಿಗೆ ರವಾನೆ ಮಾಡಲಾಗಿದೆ ಅಪಘಾತದಲ್ಲಿ ದೋಣಿಯಲ್ಲಿದ್ದ ಬಲೆ ಎಂಜಿನ್ ಹಾನಿಯಾಗಿದ್ದು ಒಟ್ಟು 2 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಚಿಕ್ಕಮಗಳೂರಿನ ಬಿಂಡಿಗ ದೇವಿರಮ್ಮ ದೇವಾಲಯಕ್ಕೆ ಡ್ರೆಸ್ ಕೋಡ್ ಆದೇಶ ಜಾರಿ ಮಾಡಿದ್ದಾರೆ
ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸಲು ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆ ನೀಡಿದೆ. ದೇವಾಲಯಕ್ಕೆ ಸ್ಕರ್ಟ್, ಮಿಡಿ, ಸ್ಲೀವ್ಲೆಸ್ ಡ್ರೆಸ್, ಪ್ಯಾಂಟ್ ಮತ್ತು ಸಾಕ್ಸ್ ಹಾಕಿ ಬರುವಂತಿಲ್ಲ. ಅಲ್ಲದೆ ದೇವಾಲಯದ ಆವರಣದೊಳಗೆ ಮೊಬೈಲ್ಗೂ ನಿಷೇಧ ಹೇರಲಾಗಿದೆ. ದೇವಾಲಯದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್, ರೀಲ್ಸ್ಗೂ ಅವಕಾಶ ಇಲ್ಲ ಅಂತ ಆದೇಶ ಹೊರಡಿಸಿದ್ದಾರೆ. ದೀಪಾವಳಿ ಹಿನ್ನೆಲೆ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಬಿಂಡಿಗ ದೇವಿರಮ್ಮನ ದರ್ಶನಕ್ಕೆ ಬರ್ತಾರೆ. ಹಾಗಾಗಿ ಯಾರೇ ಬಂದರೂ ದೇವಸ್ಥಾನಕ್ಕೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರುವಂತೆ ದೇವಾಲಯದ ಆಡಳಿತ ಮಂಡಳಿ ಸೂಚನೆ ನೀಡಿದೆ. ಇನ್ನು ಇತ್ತ ಚಿಕ್ಕಮಗಳೂರಿನ ಕಳಸಾದ ಕಳಸೇಶ್ವರ ದೇವರಿಗೆ ಭಕ್ತನೊಬ್ಬ ಪತ್ರ ಬರೆದಿದ್ದಾನೆ. ತಾಯಿ, ನಾನು ಪ್ರಪಂಚದಲ್ಲೇ ಸರ್ವಾಂಗ ಸುಂದರನಾಗಬೇಕು. ನನ್ನ ಸೌಂದರ್ಯದ ಹೊಣೆ ನಿಮ್ಮ ಜವಾಬ್ದಾರಿ. ನಾನು ಜಗತ್ತಿನಲ್ಲೇ ಸುಂದರ ಎಂಬ ಖ್ಯಾತಿ ಗಳಿಸಬೇಕು. ನಾನು ಖ್ಯಾತ ನಟ, ಫ್ಯಾಷನ್ ಮಾಡೆಲ್ ಆಗಬೇಕು. ಸರ್ವ ಸುಂದರಿಯಾದ ಗಿರಿಜಾದೇವಿಯಿಂದ ಆಶೀರ್ವಾದ ಬಯಸ್ತೇನೆ. ನನ್ನ ಕನಸನ್ನ ನನಸು ಮಾಡುವ ಜವಾಬ್ದಾರಿ ನಿಮ್ಮದು ಅಂತ ಪತ್ರ ಬರೆದಿದ್ದಾನೆ.